ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಹೊಸ ಮೋಟಾರ್ ವಾಹನ ಕಾಯ್ದೆಯನ್ನು ಹಿಂಪಡೆಯದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ತುಮಕೂರಿನಲ್ಲಿ ವಕೀಲರು ಎಚ್ಚರಿಕೆ ನೀಡಿದರು. ಕೇಂದ್ರ ಸರ್ಕಾರವು ಮೋಟಾರ್ ವಾಹನ ಕಾಯ್ದೆ 1988 ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ತುಮಕೂರಿನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ತಂದಿರುವ ಈ ತಿದ್ದುಪಡಿಯಿಂದಾಗಿ ಕಕ್ಷಿದಾರರು, ಸಾರ್ವಜನಿಕರು ಹಾಗೂ ವಕೀಲರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದ್ದು ಇದು ವಕೀಲರು ಹಾಗೂ ಜನಸಾಮಾನ್ಯರ ವಿರೋಧಿಯಾಗಿದೆ ಎಂದು ವಕೀಲರು ಆರೋಪಿಸಿದರು. ಹಳೆ ಕಾಯ್ದೆ 1988 ಪ್ರಕಾರ ಸೆಕ್ಷನ್ 140 ಅನ್ವಯ ತಕ್ಷಣ ಪರಿಹಾರವಾಗಿ ಗಾಯಾಳುವಿಗೆ 25,000 ರೂಪಾಯಿ ಪರಿಹಾರ ದೊರಕುತ್ತಿತ್ತು. ಆದರೆ ಇದೀಗ ಈ ಹೊಸ ತಿದ್ದುಪಡಿಯಿಂದಾಗಿ ಅಪಘಾತವಾದರೆ ತಕ್ಷಣ ಪರಿಹಾರ ದೊರೆಯುವುದಿಲ್ಲ. ಗಾಯಾಳುವಿಗೆ ವೈದ್ಯರು ಚಿಕಿತ್ಸೆಗೂ ಪರಿಹಾರ ನೀಡುವುದಿಲ್ಲ. ಈ ಹೊಸ ತಿದ್ದುಪಡಿ ಜನರಿಗೆ ಮಾರಕವಾಗಿದೆ ಎಂದು ಸಂಘದ ಅಧ್ಯಕ್ಷ ಜಿಕೆ ಅನಿಲ್ ಹೇಳಿದ್ದಾರೆ. ಹೊಸ ಕಾಯ್ದೆಯ ಅನ್ವಯ ವಿಮಾ ಕಂಪನಿಯು ಪಾವತಿಸಬೇಕಾದ ಪರಿಹಾರ ಮೊತ್ತವು ಪೂರ್ಣ ಪ್ರಮಾಣದಲ್ಲಿ ದೊರೆಯುತ್ತಿಲ್ಲವೆಂದರು. ನಮ್ಮ ತುಮಕೂರು ಜಿಲ್ಲಾ ವಕೀಲರ ಸಂಘದ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ 1:45 ನಾವು ತೀರ್ಮಾನ ತಗೊಂಡಿರ್ತೇವೆ. ಇವತ್ತು ದಿನಾಂಕ 19/9/2019 ಮೋಟಾರ್ ವಾಹನ ಕಾಯ್ದೆ 1988 ತಿದ್ದುಪಡಿ ಮಾಡಿರುವುದನ್ನು ಖಂಡಿಸಿ ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನೆಂದರೆ ಮೋಟಾರ್ ವೆಹಿಕಲ್ ಕಾಯ್ದೆ 140 ಅನ್ವಯ ತಕ್ಷಣ ಪರಿಹಾರವಾಗಿ ಗಾಯಾಳುವಿಗೆ ಹಳೆಯದು ಆಕ್ಟಲ್ಲಿ 25,000 ರೂಪೀಸು ಮತ್ತು 50,000 ರೂಪಾಯಿ ಗಾಯಾಳುಗಳಿಗೆ ಪರಿಹಾರ ಒದಗಿಸ್ತಿತ್ತು. ಆದರೆ ಇವಾಗ ಹೊಸ ತಿದ್ದುಪಡಿ ಕಾಯ್ದೆ ಪ್ರಕಾರ ಈ ನಿಬಂಧನೆ ಈಗ ಅಳಿಸಲಾಗಿದ್ದು ಕಾಯ್ದೆಯಡಿ ಯಾವುದೇ ತಕ್ಷಣ ಪರಿಹಾರ ದೊರಕೋದಿಲ್ಲ. ಮತ್ತೆ ಇನ್ನೊಂದು ವಿಮೆ ಪ್ರಕಾರ ಸೆಕ್ಷನ್ 147 ಕೆಳಗಡೆ ವಿಮೆ ಕಂಪ್ನಿಯವರು ಮೊದಲು ಏನಾಗ್ತಿತ್ತು, ಎಲ್ಲದೂ ಪರಿಹಾರನ ವಿಮೆ ಕಂಪ್ನಿಯವರೇ ಕೊಡ್ತಿದ್ರು, ಇನ್ಶೂರೆನ್ಸ್ ಪಾಲಿಸಿ. ಇವಾಗ ಹೊಸ ಕಾಯ್ದೆ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ ವಿಮೆಯವರು ಏನು ಪ್ರೀಮಿಯಂನ ಅಶೂರ್ಡ್ ಅಮೌಂಟ್ ಮಾಡಿರ್ತಾರೆ, ಇಲ್ಲ 10 ಲಕ್ಷ ಮಾಡಿರ್ತಾರೆ, 10 ಲಕ್ಷ ಮಾತ್ರ ಕೊಡುವಂಥದ್ದು. 1 ಕೋಟಿ ಏನಾದ್ರು ಸಪೋಸ್ ಕೋರ್ಟ್ನಲ್ಲಿ ಆದೇಶ ಆದರೆ ಯಾರಿಗೆ ವಿಕ್ಟಿಮ್ ಇದ್ದಾರೆ, ಯಾರು ಆಕ್ಸಿಡೆಂಟ್ ಕ್ಲೈಮ್ ಮಾಡಿರ್ತಾರೆ, ಅವರಿಗೆ 1 ಕೋಟಿ ಏನಾದ್ರೂ ಪರಿಹಾರ ಆದೇಶ ಆದರೆ ವಿಮೆ ಕಂಪ್ನಿಯವರು 10 ಲಕ್ಷ ರೂಪಾಯಿ ಮಾತ್ರ ಕೊಡುವಂಥದ್ದನ್ನ ಕಾನೂನನ್ನ ಜಾರಿಪಡಿಸಿದರೆ ಮತ್ತೆ ಉಳಿಕೆ ಇನ್ನ 90 ಲಕ್ಷ ರೂಪಾಯಿನ ಯಾರು ಓನರ್ ಆಫ್ ದಿ ವೆಹಿಕಲ್ ಇರ್ತಾರೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಸೆಕ್ಷನ್ 145 ಕೆಳಗಡೆನು ಯಾರು ಕಾರಿನ ಚಾಲಕ ಇರ್ತಾನೆ ಅವನದು ತಪ್ಪು ಇದ್ರೆ ಅವನು ಯಾವುದೇ ತರದ ಕ್ಲೈಮ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ, ಯಾಕಂದ್ರೆ ಅವಂದೇ ಹೊಣೆ ಅಂತ ಹೇಳ್ಬಿಟ್ಟು. ಅನಂತರ ಅಧ್ಯಕ್ಷ ಅನಿಲ್ ನೇತೃತ್ವದಲ್ಲಿ ವಕೀಲರು ಸಂಘದ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಅನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಬಿಆರ್ ದೇವರಾಜ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೋಲಾರದಲ್ಲಿ ಆರ್ಯವೈಶ್ಯ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ಇದೇ ತಿಂಗಳ 22ರಂದು ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ 22ರಂದು ಪ್ರತಿಭೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣೋತ್ಸವದ ಸಮಿತಿ ಅಧ್ಯಕ್ಷ ಕೆವಿ ರಾಮಪ್ರಸಾದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 21ರಂದು ಸಂಜೆ 6 ಗಂಟೆಗೆ ತಿರುಮಲ ತಿರುಪತಿ ದೇವಸ್ಥಾನದಿಂದಲೇ ಕಲ್ಯಾಣೋತ್ಸವ ಹಾಗೂ ಅನ್ನಮಯ್ಯ ವೃಂದದವರು ಸಂಕೀರ್ತನೆಗಳನ್ನು ನಡೆಸಿಕೊಡುವರು. ಸಮಿತಿಯಿಂದ ಪ್ರಸಾದ ವಿನಿಯೋಗವಿರುತ್ತದೆ. ಇದಕ್ಕೂ ಮುನ್ನ ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಭಾನುವಾರ ನಡೆಯುವ 10ನೇ ವರ್ಷದ ರಾಜ್ಯಮಟ್ಟದ ಸಮುದಾಯ ಪ್ರತಿಭಾವಂತ ಮಕ್ಕಳ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ 10:15ಕ್ಕೆ ಸಿಎಂಬಿಎಸ್ ಯಡಿಯೂರಪ್ಪನವರು ಉದ್ಘಾಟಿಸುವರು. ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದು ಎಂದರು. ಸಂಧಿಶ್ರೀ ಯೋಜನೆಯ ಆರ್ಯವೈಶ್ಯ ಸಮುದಾಯದಲ್ಲಿನ ಕಡುಪಡ ಕುಟುಂಬದ 65 ವರ್ಷ ಮೇಲಿದ್ದ ಹಿರಿಯರಿಗೆ ಮಾಸಿಕ 1,500 ರು ನೀಡುವ ಸಂಧ್ಯಾಶ್ರೀ ಯೋಜನೆಯನ್ನು ಮಹಾಸಭಾ ಈ ವರ್ಷದಿಂದ ಆರಂಭಿಸುತ್ತಿದ್ದು ಇದಕ್ಕಾಗಿ 1.5 ಕೋಟಿ ರು ಮೀಸಲಿಡಲಾಗಿದೆ.
ಈ ನೂತನ ಯೋಜನೆಗೆ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಚಾಲನೆ ನೀಡಲಿದ್ದಾರೆ. ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಕೆ ಶ್ರೀನಿವಾಸಗೌಡ, ಬಳ್ಳಾರಿ ಡಿಸಿ ಎಸ್ಎಸ್ ನಕುಲ್, ಹಾಸನ ಡಿಸಿ ಎಸ್ ಗಿರೀಶ್, ಮಹಾಸಭಾದ ರಾಜ್ಯಾಧ್ಯಕ್ಷ ಆರ್ಪಿ ರವಿಶಂಕರ್ ಭಾಗವಹಿಸುವರು ಎಂದು ವಿವರಿಸಿದರು. ಕಟಾರಿಪಾಳ್ಯದ ಸರ್ಕಾರಿ ಶಾಲೆ ಆವರಣದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರಮುಖ ರಸ್ತೆಗಳಲ್ಲಿ ಒಂಟೆ, ಕುದುರೆ, ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ವೇದಿಕೆ ಕರೆದೊಯ್ಯಲಾಗುವುದು. ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಚಾಲನೆ ನೀಡುವರು. ಜಿಲ್ಲಾಧಿಕಾರಿ ಜೆ ಮಂಜು, ಎಸ್ಪಿ ಕಾರ್ತಿಕ್ ರೆಡ್ಡಿ ಭಾಗವಹಿಸುವರು ಎಂದರು. ಕಾರ್ಯಕ್ರಮವನ್ನು ನಾವು 9 ವರ್ಷದಿಂದ ಮಾಡಿಕೊಂಡು ಬಂದಿದ್ದೀವಿ. 10ನೇ ವರ್ಷ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್ ಕೇಳಿ ನಾವು ಇದನ್ನು ಪಡೆದಿದ್ದೇವೆ. ನಮ್ಮ ಸಹಪಾಠಿಗಳಾದ ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಪ್ರಕಾಶ್ ಅವರು, ಸತೀಶ್ ಅವರು ಹಾಗೂ ಆನಂದು, ನಾಗೇಶ್, ವೆಂಕಟೇಶ್ ಮತ್ತು ರಮೇಶ್ ಇವರೆಲ್ಲ ನಾವು ಒಟ್ಟುಗೂಡಿ ರಾಯಚೂರಿನಲ್ಲಿ ಕೇಳಿದಾಗ ನಮಗಿದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಇದನ್ನು ನಾವು ವಿಜೃಂಭಣೆಯಾಗಿ ಈ ನಭೂತೋ ನ ಭವಿಷ್ಯಕ್ಕೆ ಅಂತ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಜಿಲ್ಲೆ ಎಲ್ಲ ಓಡಾಡಿದ್ದೀವಿ, ಎಲ್ಲ ನಮ್ಮ ಸಂಸ್ಥೆಗಳಿಗೆಲ್ಲ ತಿಳಿಸಿದ್ದೀವಿ. ಯುವಕ ಮಿತ್ರರು ಹೋಗಿದ್ದಾರೆ, ಎಲ್ಲ ಅವರವರ ಶಕ್ತಾನುಸಾರ ಓಡಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಅವರು ಸಹಕಾರ ನೀಡಿ ಪ್ರಾಮಿಸ್ ಮಾಡಿದ್ದಾರೆ. ಅದೇ ರೀತಿ ನಡೀತಾ ಇದೆ, ತಮ್ಮ ಗಮನಕ್ಕೆಲ್ಲ ಗೊತ್ತಿದೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬರಗಾಲದಿಂದ ತಪ್ಪಿಸ್ತಾ ಇದೆ. ಇದಕ್ಕೆ ನಾವು ದೇವರ ಕಾರ್ಯಕ್ರಮವನ್ನು ಶ್ರೀನಿವಾಸ ಕಲ್ಯಾಣ ಅಂತ ಇಟ್ಕೊಂಡಿದ್ದೀವಿ. 21ನೇ ತಾರೀಕು ಸಂಜೆ 6 ಗಂಟೆಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಉದ್ದೇಶದಿಂದ ಇಲ್ಲಿ ಕೆರೆಗಳೆಲ್ಲ ತುಂಬಿ ಓಡಿ ಹರಿಬೇಕು ಅಂತ ಹೇಳಿಬಿಟ್ಟು ನಾವು ಆ ಕಾರ್ಯಕ್ರಮವನ್ನು ಇಲ್ಲಿ 6 ಗಂಟೆಗೆ ಪ್ರಾರಂಭ ಮಾಡಿ 8:30 ಗಂಟೆಗೆ ಕಲ್ಯಾಣೋತ್ಸವ, ಸ್ವಾಮಿ ಕಲ್ಯಾಣೋತ್ಸವ ಮುಗಿಯುತ್ತದೆ. ಈ ಸಂದರ್ಭದಲ್ಲಿ ಮಹಾಸಭಾದ ಅಧ್ಯಕ್ಷ ವೈಆರ್ ಶಿವಪ್ರಕಾಶ್, ಎನ್ಸಿ ಸತೀಶ್, ಸಮಿತಿ ಸದಸ್ಯರಾದಂತಹ ಬಿಎಲ್ ವೆಂಕಟೇಶ್, ಎಂಆರ್ ಆನಂದ್, ವೆಂಕಟೇಶ್, ದೇವನಾಥ್, ಅರ್ಜುನ್ ಇತರರು ಇದ್ದರು. ಕೋಲಾರದಲ್ಲಿ ಇದೇ ತಿಂಗಳ 22ರಂದು ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಕೋಲಾರದಲ್ಲಿ ಮೊಟ್ಟಮೊದಲ ಬಾರಿಗೆ ಹಾಡುಗಾರಿಕೆ ಮುಕ್ತ ವೇದಿಕೆ, ಹಾಡುಗಾರರ ಪ್ರತಿಭೆ ಅನಾವರಣ ಮಾಡಿಕೊಳ್ಳುವ ಮೂಲಕ ಅನಾಥಾಶ್ರಮಗಳಿಗೆ ಸಹಾಯಾರ್ಥ ಮಾಡಲು ವಾಯ್ಸ್ ಆಫ್ ಕೋಲಾರ ತಂಡದಿಂದ ಮೊದಲ ಬಾರಿಗೆ 22ನೇ ಸೆಪ್ಟೆಂಬರ್ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಂಡದ ಪ್ರಮುಖ ಸದಸ್ಯ ನಾಗರಾಜ್ ಬಸರಕೋಡ್ ತಿಳಿಸಿದರು. ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಂಜೆಯವರೆಗೂ ನಡೆಯುತ್ತದೆ. ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ವಾಯ್ಸ್ ಆಫ್ ಕೋಲಾರ ತಂಡದಿಂದ ವಿಶೇಷವಾಗಿ ಕಾರ್ಯಕ್ರಮ ಆಯೋಜಿಸಲಿದ್ದು ಇಲ್ಲಿ ಭಾಗವಹಿಸುವ ಕಲಾವಿದರಿಂದಲೇ ನಗರದ ವಿವಿಧ ಅನಾಥಾಶ್ರಮಗಳಿಗೆ ಬೇಕಾದ ದಿನನಿತ್ಯದ ಅವಶ್ಯಕತೆ ಇರುವ ಸಾಮಾನುಗಳನ್ನು ಸಂಗ್ರಹಿಸಿ ನೀಡಲಾಗುತ್ತದೆ. ಸಾರ್ವಜನಿಕರು ಸಹ ಸಹಾಯ ಮಾಡಬಹುದು ಎಂದು ಮನವಿ ಮಾಡಿದರು. ಹರಟಿ ಸಂಪತ್ ಮಾತನಾಡಿ, ಎಲೆಮರೆ ಕಾಯಿಯಂತೆ ಪ್ರತಿಭೆಯುಳ್ಳ ಕಲಾವಿದರು ಸ್ಟಾರ್ ಮೇಕರ್ ಎಂಬ ಮೊಬೈಲ್ ಆಪ್ನಲ್ಲಿ ಅವರ ಪ್ರತಿಭೆಯನ್ನ ತೋರಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ಹಾಡುಗಾರರು ಹಾಡಿರುವ ವಿಡಿಯೋಗಳನ್ನ ಹಾಕಿದ್ದಾರೆ. 136ಕ್ಕೂ ಹೆಚ್ಚು ಆಸಕ್ತ ಹಾಡುಗಾರರು ನೋಂದಣಿ ಮಾಡಿಸಿದ್ದು ಸೆಪ್ಟೆಂಬರ್ 22ರಂದು ಈ ವೇದಿಕೆಯಲ್ಲಿ ಅವರ ಪ್ರತಿಭೆಯನ್ನ ತೋರಿಸುತ್ತಾರೆ ಎಂದು ಹೇಳಿದರು. ಕಲಾವಿದ ಸತ್ಯನಾರಾಯಣ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ನಡೆಯಬೇಕು, ಆಸಕ್ತ ಕಲಾವಿದರು ಹೊರಹೊಮ್ಮಲು ಸಹಾಯವಾಗುತ್ತದೆ ಎಂದರು. ಆಸೆಯನ್ನು ನಾವು ಪೂರೈಸಿಕೊಳ್ಳೋಸ್ಕರವಾಗಿ ನಾವು ಕೋಲಾರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಒಳ್ಳೆ ಪ್ಲೇಸ್, ತುಂಬಾ ಒಂದು ಪವರ್ ಇರೋ ಒಂದು ಪ್ಲೇಸ್ ಕೋಲಾರ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಯ ಒಂದು ಕಲಾಭವನದಲ್ಲಿ ಕರ್ನಾಟಕದ ಎಲ್ಲ ಭಾಗದ ಸ್ಟಾರ್ ಮೇಕರ್ನ ಗಾಯಕರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಒಂದು ವೇದಿಕೆ ಕೊಟ್ಟು ಇಲ್ಲಿ ಹಾಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಒಂದು ಗಣ್ಯರ ಸಮ್ಮುಖದಲ್ಲಿ ಡಿಸೈಡ್ ಮಾಡಿ ಇದೇ ತಿಂಗಳು 22ನೇ ತಾರೀಕು ಭಾನುವಾರ ಬೆಳಗ್ಗೆ ಒಂದು 9ರಿಂದ ಸಾಯಂಕಾಲ 8 ಗಂಟೆವರೆಗೂ ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನು ಹಾಡಿಸಿ ಸಕ್ಸಸ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅದರಿಂದ ಏನಾದರೂ ನಮಗೆ ಕೆಲವು ದೇಣಿಗೆ ಏನಾದರೂ ಬಂದರೆ ಆ ಹಣವನ್ನು ಕೋಲಾರದಲ್ಲಿರುವ ಹಲವು ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಲ್ಲಿ ಎಲ್ಲರಿಗೂ ನಾವು ಅದನ್ನು ಹಂಚಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಂತ ನಾವೊಂದು ಅಂದ್ಕೊಂಡಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಇರುವ ಎಲ್ಲ ಕೋಲಾರದ ಎಲ್ಲ ಗಣ್ಯರ ಒಂದು ಇವರೇ ಎಲ್ಲ ಮುಖ್ಯಸ್ಥರು. ಸೊ ಇವರ ಒಂದು ಸಮಯದಲ್ಲಿ ಅವರ ಕಾರ್ಯಕ್ರಮ ಯಶಸ್ವಿ ಮಾಡಿ ಅದನ್ನ ಕೋಲಾರದ ಸಾಧನೆ ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ತುಂಬ ಅಗತ್ಯ ಇದೆ. ದಯವಿಟ್ಟು ಪ್ರೋತ್ಸಾಹ ಕೊಡಬೇಕಂತ ಎಲ್ಲರ ಪರವಾಗಿ ನಾನು ಅತ್ಯಂತ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್.
ಸುದ್ದಿಗೋಷ್ಠಿಯಲ್ಲಿ ವಾಯ್ಸ್ ಆಫ್ ಕೋಲಾರ ತಂಡದ ಪದಾಧಿಕಾರಿಗಳಾದ ಮುರಳಿ ಮೋಹನ್, ರಾಮಮೂರ್ತಿ, ಎಲ್ಎನ್ ಬಸವರಾಜ್, ಶ್ರೀನಿವಾಸ್ ಹಾಜರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಚಿಂತಾಮಣಿಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ನಗರದ ಎಸ್ಎಫ್ಎಸ್ ಶಾಲೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದು, ದಿ ಪ್ರೀತಿ ಪಬ್ಲಿಕ್ ಶಾಲೆಯ ಮಕ್ಕಳು ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನ ನಗರದ ಎಸ್ಎಫ್ಎಸ್ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನ ವಿವಿಧ ಶಾಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ದಿ ಪ್ರೀತಿ ಪಬ್ಲಿಕ್ ಶಾಲೆಯ ಮಕ್ಕಳು ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮೊದಲ ಸ್ಥಾನ ಪಡೆದಿರುವ ಪ್ರಾರ್ಥನಾ, ಹಾರಿಕಾ, ಪಲ್ಲವಿ, ವೈಷ್ಣವಿ, ಅರಣಿ, ನಿತ್ಯಶ್ರೀ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಶಸ್ತಿ ಪತ್ರವನ್ನ ನೀಡಿ ಅಭಿನಂದನೆ ಸಲ್ಲಿಸಿದರು. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ದಿ ಪ್ರೀತಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಮಾಲತಿ, ಮುಖ್ಯ ಉಪಾಧ್ಯಕ್ಷರಾದ ನಳಿನಿ ರಾಜೇಶ್, ವ್ಯವಸ್ಥಾಪಕರಾದ ಅನ್ನಪೂರ್ಣ ಅವರು ಶಾಲಾ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದರು. ಪಬ್ಲಿಕ್ ಶಾಲೆ ಶಾಲೆಯ ಮುಖ್ಯ ಉಪಾಧ್ಯಾಯಿನಿಯಾದ ನಾನು ಈ ಮಕ್ಕಳನ್ನು ಅಭಿನಂದಿಸಲು ಹರ್ಷದಿಂದ ಈ ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. ನಿನ್ನೆ ಎಸ್ಎಫ್ಎಸ್ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಡೆದವು. ಅದರಲ್ಲಿ ನಮ್ಮ ಶಾಲೆಯ ಮಕ್ಕಳಾದ ಪ್ರಾರ್ಥನಾ ರಾಣಿ ಮತ್ತು ಆ ಗುಂಪಿನವರಿಂದ ದೇಶಭಕ್ತಿ ಗೀತೆ, ಅದಕ್ಕೆ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಆ ಬಹುಮಾನವನ್ನು ಪಡೆಯುವುದಕ್ಕೆ ಶಿಕ್ಷಕರ ಸಹಾಯ ಹಾಗೂ ಆಡಳಿತ ಮಂಡಳಿಯವರು ಶ್ರೀಮತಿ ಮಾಲತಿ ಅವರ ಸಹಾಯದಿಂದ ಕೂಡ ಈ ಮಕ್ಕಳು ಇವ ಜಿಲ್ಲಾ ಮಟ್ಟಕ್ಕೆ ಸ್ಪರ್ಧಿಸಲು ಅಣಿಯಾಗಿದ್ದಾರೆ ಅಂತ ಹೇಳಲು ಇಚ್ಛೆಪಡುತ್ತೇನೆ. ಚಿಂತಾಮಣಿ ತಾಲೂಕಿನ ಹಲಂಗಿರಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹುಂಡಿ ಹಣವನ್ನು ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ಹೇಳಿಕೆ ಮಾಡಲಾಯಿತು. ಇತಿಹಾಸ ಪ್ರಸಿದ್ಧ ಹಾಗೂ ಮುಜರಾಯಿ ಇಲಾಖೆಗೆ ಸೇರಿರುವ ಚಿಂತಾಮಣಿ ತಾಲೂಕಿನ ಆಲಂಗಿರಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹುಂಡಿ ಹಣವನ್ನ ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಎಣಿಕೆ ಮಾಡಲಾಯಿತು. ಹುಂಡಿಯಲ್ಲಿ ಎಣಿಕೆ ಹಣ 8.21 ಲಕ್ಷ ರೂಪಾಯಿ ಸಂಗ್ರಹವಾಗಿದ್ದು, ಹಣವನ್ನ ಇಲಾಖೆಯ ಖಾತೆಗೆ ಜಮಾ ಮಾಡಲಾಯಿತು. ದೇವಾಲಯದ ಅರ್ಚಕರು ಮತ್ತು ಭಕ್ತರ ಸಮ್ಮುಖದಲ್ಲಿ ಇಲಾಖೆಯ ಸಿಬ್ಬಂದಿ ನೇತೃತ್ವದಲ್ಲಿ ಹುಂಡಿ ತೆರೆದು ಎಣಿಕೆಯನ್ನ ಮಾಡಲಾಯಿತು. ಈ ವೇಳೆ ಕಂದಾಯ ಇಲಾಖೆಯ ಉಪತಹಶೀಲ್ದಾರ್ ಮೋಹನ್ ಕುಮಾರ್, ಗ್ರಾಮ ಲೆಕ್ಕಿಗರಾದ ಚಂದ್ರಶೇಖರ್, ಆರ್ಎನ್ ನಾಗರಾಜ್, ನಾಗವೇಣಿ, ನೀರಮ್ಮ, ರಫೀಕ್, ಅರವಿಂದ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಡೆಂಗ್ಯೂ ವಿರೋಧಿ ಮಾಸಾಚರಣೆಯ ಜಾಥಾ ಕಾರ್ಯಕ್ರಮ ಮಾಡಲಾಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಡೆಂಗ್ಯೂ ವಿರೋಧಿ ಮಾಸಾಚರಣೆಯ ಜಾಥಾ ಕಾರ್ಯಕ್ರಮ ಮಾಡಲಾಯಿತು. ದೇವನಹಳ್ಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಸ್ಟರ್ಲಿಂಗ್ ಶಾಲಾ ಮಕ್ಕಳು ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ವಿರೋಧಿ ಮಾಸಾಚರಣೆಯನ್ನು ಜಾಥಾ ಮಾಡುವ ಮೂಲಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಚಾಲನೆ ನೀಡಿದರು. ಇತ್ತೀಚೆಗೆ ಸುರಿದ ಭಾರಿ ಮಳೆ ಹಿನ್ನೆಲೆಯಲ್ಲಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ನಿಯಂತ್ರಣಕ್ಕೆ ಸಾರ್ವಜನಿಕರಿಗೆ ಅರಿವು ಜಾಥಾ ಮಾಡುತ್ತಿದ್ದು, ಏಡಿ ಸೊಳ್ಳೆ ಹಗಲಿನಲ್ಲಿ ಕಚ್ಚುವುದರಿಂದ ರೋಗ ಹರಡುತ್ತದೆ. ಇದರ ನಿಯಂತ್ರಣಕ್ಕೆ ಸಿಮೆಂಟ್ ತೊಟ್ಟಿ, ಪ್ಲಾಸ್ಟಿಕ್ ತೊಟ್ಟಿ, ಬಕೆಟ್, ಡ್ರಮ್ಗಳು, ಬ್ಯಾರಲ್ಗಳು, ಖಾಲಿ ದಬ್ಬ, ಹಳೆಯ ಟಯರ್, ಚಿಪ್ಪಿನಲ್ಲಿ ನೀರು ನಿಲ್ಲಲು ಅವಕಾಶ ನೀಡದೆ ವಾರಕ್ಕೊಮ್ಮೆ ಸ್ವಚ್ಛವಾಗಿ ಮುಚ್ಚಿಟ್ಟರೆ ಕಾಯಿಲೆ ಹರಡುವುದು ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತದೆ. ಎಲ್ಲಾ ನಾಗರಿಕರು ಇದಕ್ಕೆ ಸಹಕರಿಸಬೇಕೆಂದು ಜಾಥಾ ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಧರ್ಮೇಂದ್ರ ತಿಳಿಸಿದರು. ಬಕೆಟ್, ಬಿಂದಿಗೆಗಳಿರ್ಬೋದು, ಈ ರೀತಿ ಎಲ್ಲಾ ನೀರಿನ ಸಂಗ್ರಹಗಳಲ್ಲೂ ಸಹ ಈ ಬೆಂಕಿ ಹರಡುವ ಒಂದು ಸೊಳ್ಳೆಯ ಬೊಟ್ಟೆ ಇಟ್ಟು ಮರಿ ಮಾಡಿ ಜಾಸ್ತಿ ಸಂತತಿಯನ್ನು ಉತ್ಪತ್ತಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಏನು ಮನವಿ ಮಾಡ್ತಾರೆ, ಪ್ರತಿಯೊಬ್ಬರು ಸಹ ಈ ಮನೆ ಮನೆ ಭೇಟಿ ಮಾಡಿದಾಗ ಎಲ್ಲಾ ಸಾರ್ವಜನಿಕರು ಮನವರಿಕೆ ಮಾಡ್ಕೊಳ್ಬೇಕು. ಏನಂತಂದ್ರೆ ಪ್ರತಿ ವಾರಕ್ಕೊಮ್ಮೆ ಈ ಎಲ್ಲಾ ನೀರಿನ ಸಂಗ್ರಹಗಳನ್ನು ತೊಳೆದು ಒಣಗಿಸಿ ಬೇರೆ ನೀರು ತುಂಬಿಸಿ ಭದ್ರವಾದ ಮಕ್ಕಳನ್ನ ಮುಚ್ಚಿಟ್ಕೋಬೇಕು. ಈ ಮೆಸೇಜ್, ಈ ಒಂದು ಮಾಹಿತಿ ಪ್ರತಿ ಸಾರ್ವಜನಿಕರಿಗೂ ಹೋಗ್ಬೇಕು. ಮತ್ತೆ ಯಾವುದೇ ರೀತಿ ಲಾರ್ವಾ ಕಂಡು ಬಂದ್ರೆ ಆ ಲಾರ್ವಾನ ನೀವು ನಿರ್ಮೂಲನೆ ಮಾಡಬೇಕು.
ಮತ್ತೆ ಅವರಿಗೆ ಹೇಳಬೇಕಿದ್ರು ಲಾಭ. ಜಾಥಾ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಧನಂಜಯ್ ಹಫೀಜ್, ವೈದ್ಯಕೀಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು, ವೈದ್ಯರು ಹಾಜರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ನೆಲಮಂಗಲ ತಾಲೂಕು ಬರಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ, ಉಪಾಧ್ಯಕ್ಷರಾಗಿ ತಿಮ್ಮಪ್ಪ ಅವಿರೋಧವಾಗಿ ಆಯ್ಕೆಯಾದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. 13 ಜನ ಸದಸ್ಯ ಬಲ ಹೊಂದಿರುವ ಬರಗೇನಹಳ್ಳಿ ವಿಎಸ್ಎಸ್ಎನ್ನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ತಿಮ್ಮಪ್ಪ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲಿಗರು ಹಾಗೂ ಮುಖಂಡರುಗಳು ಪಟಾಕಿ ಸಿಡಿಸಿ ಹಾರ ತುರಾಯಿ ಮತ್ತು ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ ಮಾತನಾಡಿ, 13 ಜನ ನಿರ್ದೇಶಕರನ್ನ ಒಳಗೊಂಡಿರುವ ಬರಗೇನಹಳ್ಳಿ ವಿಎಸ್ಎಸ್ಎನ್ನ ಸಹಕಾರ ಸಂಘಕ್ಕೆ ನನ್ನನ್ನ ಮುಂದಿನ 5 ವರ್ಷಗಳ ಕಾಲಕ್ಕೆ ಅವಿರೋಧ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಿರ್ದೇಶಕರುಗಳಿಗೆ ಅಭಿನಂದಿಸುತ್ತಾ, ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹಾಗೂ ಸಹಕಾರ ಸಂಘದಿಂದ ರೈತರಿಗೆ ಸಿಗಬೇಕಾದ ಸಾಲ ಸೌಲಭ್ಯ ಸೇರಿದಂತೆ ಹಲವು ಯೋಜನೆಗಳಿಂದ ಬರುವ ಅನುದಾನ ಹಾಗೂ ಸಹಾಯಕ್ಕೆ ನಾನು ಸದಾ ಸಿದ್ಧನಿರುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರಿಗೂ ತಿಳುವಳಿಕೆ ನೀಡಿ ಮತದಾನದ ಹಕ್ಕನ್ನ ಕೊಡುವಂತೆ ಪ್ರಯತ್ನಿಸಿದರು. ಇನ್ನು ಸಹಕಾರ ಸಂಘವನ್ನ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇನೆ ಎಂದರು. ಇದೇ ವೇಳೆಯಲ್ಲಿ ಮಾತನಾಡಿದ ಎಪಿಎಂಸಿ ಸಹಕಾರ ಸಂಘದ ನಿರ್ದೇಶಕ ಪುಟ್ಟಗಂಗಯ್ಯ, ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮುಖಂಡರೆಲ್ಲರೂ ಸೇರಿ ಚರ್ಚಿಸಿ ಅವಿರೋಧ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ನಡೆಸಿದ್ದೇವೆ. ಮುಂದಿಂದು ಸಹಕಾರ ಸಂಘಗಳಿಗೆ ಚುನಾವಣೆ ನಡೆಯಬಾರದು. ಚುನಾವಣಾ ವೆಚ್ಚವನ್ನೆಲ್ಲ ಇನ್ನು ಸಂಘಕ್ಕೆ ಕಟ್ಟಡಗಳನ್ನ ನಿರ್ಮಿಸಿ ಆದಾಯದ ಮೂಲವನ್ನ ಹುಡುಕಿ ಎಲ್ಲಾ ರೈತರಿಗೂ ಮಾದರಿಯಾಗುವಂತೆ ನಮ್ಮ ಬರಗೇನಹಳ್ಳಿ ವಿಎಸ್ಎಸ್ಎನ್ನ ಸಂಘವನ್ನ ಕೊಂಡೊಯ್ಯುತ್ತೇವೆ ಎಂದರು. ಅವರನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಮೊದಲನೇದಾಗಿ ತುಂಬುರದಿಂದ ವಂದನೆಗಳನ್ನು ಅರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಈಗ ಏನು ಸಹಕಾರ ಸಂಘದಲ್ಲಿ ಈ ವ್ಯಾಪ್ತಿಯ ರೈತರಿಗೆ ಸಂಘದಿಂದ ಆಗ್ಬೋದು ಅಥವಾ ಇನ್ನು ಮುಂದಕ್ಕೆ ಸರ್ಕಾರದಿಂದ ಆಗ್ಬೋದು, ಯಾವುದೇ ಸವಲತ್ತುಗಳು ಬರೋಕ್ಕೆ ನಾವು ಮುಖ್ಯ ಕಾರಣ ಆಗಿರ್ತೀವಿ. ನಾವು ಅವರ ಜೊತೆಯಲ್ಲಿ ಯಾವುದೇ ಕಷ್ಟ ಸುಖಕ್ಕೆ ಸ್ಪಂದಿಸ್ತೇವೆ. ಇನ್ನೂರು ಮೂವತ್ತು ಜನ ಸದಸ್ಯರು ನಿಜನೇ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಶೇರ್ ಹೋಲ್ಡರ್ಸ್ಗೆ ನಾವು ತಿಳುವಳಿಕೆ ಹೇಳಿ ಎಲ್ಲರೂ ಜನರಲ್ ಪಡೆ ಪ್ರಯೋಗ ಮಾಡಿ 1000 ಇನ್ನು ಮುಂದೆ 1.5 ಸಾವಿರ ಮಾಡೋ ಮಟ್ಟಿಗೆ ನಾವು ತಗೊಂಡೋಗ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಪರಮೇಶ್, ಜಗದೀಶ್ ಚೌಧರಿ, ಮಾಜಿ ಅಧ್ಯಕ್ಷ ಶಿವರಾಮ್ ಕಂಬಾಳು, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಹೊನಗಂಗಯ್ಯ, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಎಡೆಹಳ್ಳಿ ತೀರ್ಥಪ್ರಸಾದ್ ಸೇರಿದಂತೆ ಚುನಾಯಿತ ನಿರ್ದೇಶಕರುಗಳು ಇದ್ದರು. ಚಿಂತಾಮಣಿ ತಾಲೂಕಿನ ಕುರುಬೂರು ಸರ್ಕಾರಿ ಹಿರಿಯ ಪ್ರೌಢಶಾಲೆಯ 3 ಎಕರೆ 9 ಗುಂಟೆ ಜಮೀನನ್ನು ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ಅವರು ಸರ್ವೆ ಮಾಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕುರುಬೂರು ಸರ್ಕಾರಿ ಹಿರಿಯ ಪ್ರೌಢಶಾಲೆಯ 3 ಎಕರೆ 9 ಗುಂಟೆ ಜಮೀನು ಶಾಲೆಗೆ ಮಂಜೂರಾತಿಯಾಗಿತ್ತು. ಆ ಜಮೀನನ್ನ ಕೆಲ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಈ ದಿನ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ಒತ್ತುವರಿಯಾಗಿದ್ದ ಜಮೀನನ್ನ ಸರ್ವೆ ಮಾಡಿಸಿದ ನಂತರ ಒಟ್ಟು ಜಮೀನನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಿದರು. ಆ ಜಮೀನಿನಲ್ಲಿ ಶಾಲೆ ಕಟ್ಟಡ ಹಾಗೂ ಮೊರಾರ್ಜಿ ವಸತಿ ಶಾಲೆ ನಿರ್ಮಾಣ ಮಾಡಲು ಪ್ರಯತ್ನ ಪಡುತ್ತಿದ್ದೇವೆ ಎಂದು ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ ಅವರು ಭರವಸೆ ನೀಡಿದರು. ಶಾಲೆ ಒತ್ತುವರಿಯಾಗಿರುವ ಬಗ್ಗೆ ಪ್ರಾಂಶುಪಾಲರು ಇದು ಮನವಿ ಕೊಟ್ಟಿರುತ್ತಾರೆ. ಸೊ ಆ ಮನವಿ ಪ್ರಕಾರ ಇವತ್ತು ಬಂದು ನಾವು ಅಳತೆ ಮಾಡಿದ್ದೀವಿ. ಒಂದು ನಂಬರ್ ಮಾತ್ರ ದುರಸ್ತಿಯಾಗಿದೆ ಈ ನಂಬರಲ್ಲಿ. ಸೊ ಅದ್ರದ್ದು ವಿವರಣೆ ತೊಗೊಂಡು ವಿವರಗಳನ್ನ ತೊಗೊಂಡು ರಿಪೋರ್ಟ್ ಹಾಕಕ್ಕೆ ಕೇಳಿದ್ದೀನಿ. ಮಿಕ್ಕಿದ್ದೇನಿದೆ ಖಾಲಿ ಜಾಗನ ಇವತ್ತುವರೆಗೆ ತೆರವುಗೊಳಿಸಿ ಈಗ ಅವರು ಶಾಲೆಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಮುಂದಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಾದಮೇಲೆ ಅವರು ಮೂಲಭೂತ ಸೌಕರ್ಯಕ್ಕೆ ಏನು ಈ ಒಂದು ಕುರುಬೂರು ಗ್ರಾಮಕ್ಕೆ ಬೇಕಾಗಿದೆ ಅದನ್ನು ಇಲ್ಲಿನ ಮುಖಂಡರು ಅವರೆಲ್ಲ ಸೇರಿ ಈ ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದೀನಿ. ಸೊ ಈಗ 3 ಎಕರೆ 9 ಗುಂಟೆಯಲ್ಲಿ ಈಗೇನು ಒಂದು ನಂಬರ್ ಮಾತ್ರ ದುರಸ್ತಿಯಾಗಿದೆ. ಅದನ್ನು ಬಿಟ್ಟು ಉಳಿಕೆ ನಂಬರ್ ಒಂದು ಅಂದಾಜು 2.5 ಎಕರೆ ಸಿಗ್ಬೋದು. ಸೊ ಆ 2.5 ಎಕರೆನೂ ಶಾಲೆಗೆ ಈಗ ಆಲ್ರೆಡಿ ಗುರುತಿಸಿದ್ದೀವಿ. ಮಿಕ್ಕಿದ್ದು ಇಲ್ಲಿ ಕೂಡ ಇನ್ನೂ ಸ್ವಲ್ಪ ಸರ್ಕಾರಿ ಜಾಗ ಇರೋದ್ರಿಂದ ಇದಕ್ಕೆ ಯಾರ ಮಿಲ್ಟ್ರಿ ಅವರಿಗೆ ಸೇವೆ ಸಲ್ಲಿಸಿದ್ದವ್ರಿಗೆ ಅವ್ರಿಗೆ ಜಮೀನು ಕೊಡೋಂಥದ್ದು, ಇಲ್ಲ ಅಂದರೆ ಮುರಾರ್ಜಿ ದೇಸಾಯಿ ಸ್ಕೂಲು ಕೇಳ್ತಾ ಇದ್ದಾರೆ ಹಾಸ್ಟೆಲ್ಗೆ. ಸೊ ಅದು ಕೊಡ್ಬೋದು, ಯಾಕೆಂದರೆ ರೋಡ್ ಆಕ್ಸೆಸ್ ಇದೆ.
ಸೊ ಅದು ಕೂಡ ನಾವು ಕ್ರಮ ತಗೋತೇವೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ ಆಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.